ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ತಮ್ಮೆಲ್ಲ ಅಪ್ಡೇಟ್ಸ್ ಗೆ. ಚಾಮರಾಜನಗರದ ಗುಂಡ್ಲುಪೇಟೆಯಿಂದ ಕಾಂಗ್ರೆಸ್ನ ಭಾರತ್ ಜೋಡೋ ಯಾತ್ರೆ ಭರ್ಜರಿಯಾಗಿ ನಡೀತಾ ಇದೆ. ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದಂತ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಹರಿಹಾಯಿದ್ರು. ಜನರ ಕಷ್ಟದ ಬಗ್ಗೆ ಸಂಸತ್ ಹಾಗೂ ವಿಧಾನಸಭೆಗಳಲ್ಲಿ ನಮ್ಮ ಪಕ್ಷವನ್ನ ಮಾತನಾಡೋಕೆ ಬಿಡ್ತಾ ಇಲ್ಲ. ಇದೇ ಕಾರಣಕ್ಕೆ ನಾವು ಭಾರತ್ ಜೋಡೋ ಯಾತ್ರೆ ಮಾಡಿ ಜನರ ಕಷ್ಟವನ್ನ ಆಲಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಸದ್ಯ ಇಂದಿನ ಪಾದಯಾತ್ರೆಯ ಮೊದಲ ಹಂತಕ್ಕೆ ಭೋಜನ ವಿರಾಮವನ್ನ ನೀಡಲಾಗಿದೆ. ಪಂಜೇನಹಳ್ಳಿಯ ಶನೇಶ್ವರ ದೇವಸ್ಥಾನದ ಬಳಿಯಲ್ಲಿ ಲಂಚ್ ಬ್ರೇಕ್ ನೀಡಲಾಗಿದೆ. ವೀರನಪುರ ಕ್ರಾಸ್ ಬಳಿ ಸುಮಾರು 15,000 ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಭೋಜನಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಊಟದ ಬಳಿಕ ರಾಹುಲ್ ಗಾಂಧಿ ಅವರು ಆದಿವಾಸಿಗಳು ಹಾಗೂ ಆಕ್ಸಿಜನ್ ದುರಂತದ ಸಂತ್ರಸ್ತರ ಜೊತೆ ಸಂವಾದವನ್ನ ನಡೆಸುತ್ತಾರೆ. ಸಂಜೆ 4 ಗಂಟೆಯಿಂದ ಮತ್ತೆ ಭಾರತ್ ಜೋಡೋ ಪಾದಯಾತ್ರೆ ಆರಂಭ ಆಗುತ್ತೆ. कि कश्मीर से कन्याकुमारी तक चलने की क्या जरूरत पड़ी. लोकतंत्र में अलग अलग निम मक्कळिगे दुड्डिन पाठ माड्दिद्रे दुड्ड माडोदिरलि अवरु निम्मन्ने माराट माड्बिड्तारे. हुषार फ्रीडम आप डाउनलोड माडि मक्कळिगे दुड्डिन पाठ माडोदु हेगे अंत कलियिरि. इंस्टिट्यूशन्स होते हैं, मीडिया होती है, पार्लियामेंट होता है, ये सब रास्ते विपक्ष के लिए बंद कर दिए गए हैं. मीडिया में हमारी बात नहीं कही जाती, पूरा कंट्रोल सरकार का मीडिया पे रहता है. पार्लियामेंट पे हम कुछ बोलना चाहे वहां हमारा माइक बंद कर दिया जाता है, विधानसभा को चलने नहीं दिया जाता है, ऑपोजिशन को अरेस्ट किया जाता है, विरोध पक्ष द्वारा अरेस्ट मारते रहे. इसलिए हमारे पास सिर्फ यही रास्ता बचा है कि कश्मीर से बीबीएमपी चुनाव के डेडलाइन फिक्स आगे डिसेंबर 31 तारीख एलेक्शन नडसबेकु अंत हाईकोर्ट सूचनेयन्न कोट्टिदे. ಸರ್ಕಾರ ಹಾಗೇನೆ ಬಿಬಿಎಂಪಿಗೆ ಹೈಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿರೋದು. ಸರ್ಕಾರ ನಮಗೆ 16 ವಾರಗಳ ಕಾಲ ಟೈಮ್ ಬೇಕು ಅಂತ ಕೇಳಿತ್ತು. ಆದರೆ ಸರ್ಕಾರದ ಈ ಉತ್ತರಕ್ಕೆ ಅರ್ಜಿಗೆ ಹೈಕೋರ್ಟ್ ಗರಂ ಆಯಿತು. ಈಗ ಡಿಸೆಂಬರ್ 31 ತಾರೀಕಿನೊಳಗೆ ನೀವು ಎಲೆಕ್ಷನ್ ನಡೆಸಲೇಬೇಕು ಅಂತ ಹೈಕೋರ್ಟ್ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದೆ. ಚುನಾವಣಾ ಪ್ರಕ್ರಿಯೆಗೆ 30 ದಿನಗಳ ಕಾಲಾವಕಾಶ ಇರುತ್ತೆ. ನವೆಂಬರ್ 30ರಂದು ಮೀಸಲಾತಿ ಪಟ್ಟಿ ಪರಿಶೀಲನೆಗೆ ಸೂಚನೆಯನ್ನ ಹೈಕೋರ್ಟೇ ಕೊಟ್ಟಿದೆ. ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಪೀಠ ಈ ಸೂಚನೆಯನ್ನ ಬಿಬಿಎಂಪಿ ಮತ್ತೆ ಸರ್ಕಾರ ಕೊಟ್ಟಿದೆ. ನಾವು ರಾಜಕೀಯವಾಗಿ ನೋಡೋದಾದ್ರೆ ಯಾವ ಪಕ್ಷದವರಿಗೂ ಬಿಬಿಎಂಪಿ ಎಲೆಕ್ಷನ್ ಸದ್ಯಕ್ಕೆ ಬೇಡವಾಗಿತ್ತು. ಯಾಕಂದ್ರೆ ಇನ್ನೇನು ಸಾರ್ವತ್ರಿಕ ಚುನಾವಣೆ ಬರುತ್ತೆ, ಅದಾದ್ಮೇಲೆ ಮಾಡೋಣ ಅಂತ ದಿನಗಳನ್ನ ದೂಡ್ತಲೇ ಇದ್ರು. ಈಗ ಆಲ್ರೆಡಿ ಬಿಬಿಎಂಪಿ ಎಲೆಕ್ಷನ್ ನಡಿಬೇಕಾಗಿತ್ತು. ಆದ್ರೆ ಸಮಸ್ಯೆಗಳ ನೂರಾರಿದೆ. ತುಂಬಾ ಜನ ಮಾಜಿ ಕಾರ್ಪೊರೇಟರ್ಸ್ ಇದರಿಂದ ಗರಂ ಆಗಿದ್ರು. ಎಲೆಕ್ಷನ್ ನಡೆಸಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ರು. ಹೈಕೋರ್ಟ್ ಮೊರೆ ಕೂಡ ಹೋಗಿದ್ರು. ಸರ್ಕಾರ ಇಲ್ಲಿ ಮೀನಾಮೇಷ ಮಾಡ್ತಾ ಇತ್ತು. ನಾವು ಮೀಸಲಾತಿ ಪಟ್ಟಿಯನ್ನ ಪ್ರಕಟ ಮಾಡಬೇಕು, ಬಿಬಿಎಂಪಿ ವಾರ್ಡ್ಗಳನ್ನ ಮರು ವಿಂಗಡಣೆ ಮಾಡಿದ್ದೀವಿ, ಅದಕ್ಕೊಂದಿಷ್ಟು ಪ್ರಕ್ರಿಯೆಗಳು ನಡೀಬೇಕು, ಇಂಥದ್ದೆಲ್ಲ ಸಬೂಬುಗಳನ್ನ ಹೇಳ್ತಾ ಇತ್ತು. ಆದರೆ ಹೈಕೋರ್ಟ್ ಇದೆಲ್ಲದಕ್ಕೂ ಬ್ರೇಕ್ ಹಾಕಿದೆ. ಈಗ ಡಿಸೆಂಬರ್ 31ರ ಒಳಗೆ ನೀವು ಎಲೆಕ್ಷನ್ ನಡೆಸಲೇಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ.